ಹಲೋ, ಹಾಯ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಬಬ್ಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಈ ವ್ಲಾಗ್ ಆ್ಯಕ್ಚುಲಿ ತುಂಬಾ ಸ್ಪೆಷಲ್, ಯಾಕೆಂದರೆ ನಾವು ಇಂಡಿಯಾ ಮತ್ತು ಅಫ್ಘಾನಿಸ್ತಾನ್ ಮ್ಯಾಚ್ಗೆ ಹೋಗಿದ್ವಿ. ಸೊ ಸ್ಟೇಡಿಯಂಗೆ ಹೋಗಿದ್ವಿ ಮ್ಯಾಚ್ ನೋಡಲಿಕ್ಕೆ. ಸೊ ನಾನಂತೂ ಫಸ್ಟ್ ಟೈಮ್ ಈ ಥರ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡೋದು. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ನೋಡಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೀಗೆ ಹೋಗಬೇಕಾದ್ರೆ ನಮಗೊಂದು ಆಟೋ ಸಿಕ್ತು. ಸೊ ಇದರಲ್ಲೊಂದು ಈ ಥರ ಲೈನ್ ಇತ್ತು, ಇದನ್ನು ನೋಡಿ ನನಗೆ ನಗು ಬಂತು. ಇದು ಸ್ಟೇಡಿಯಂ ಹತ್ರ ನಾವು ರೀಚ್ ಆದ್ವಿ. ಹೊರಗಡೆಲ್ಲ ಟೀ ಶರ್ಟ್ ಮಾರ್ಕೊಂಡಿದ್ರು, ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಜೊತೆ ಬಿಟ್ಬಿಟ್ರು. ಸೊ ಲೈಕ್ 200 ರುಪೀಸ್ ಅಂತ ಹೇಳಿದ್ರು. ಸೊ ಚೆನ್ನಾಗಿಲ್ಲ ಅಂತ ಬಿಟ್ಬಿಟ್ವಿ. ಸೊ ನಾವು ಟೀ ಶರ್ಟ್ ತಗೊಳ್ಳಿಲ್ಲ. ಮತ್ತೆ ನೋಡಿ, ನಾವು ಫಸ್ಟ್ ಆಗಿ ನಾನು ನೋಡಿದ್ದು ಗಿಲ್ಲನ್ನ. ಸೊ ಇಂಡಿಯಾ ಟಾಸ್ ಕೂಡ ವಿನ್ ಆಗಿತ್ತು, ಅವರು ಬ್ಯಾಟಿಂಗ್ ಕೂಡ ಚೂಸ್ ಮಾಡಿದ್ರು. ಸೊ ಈ ಥರ ನೋಡ್ಬೋದು, ಇದು ಲೈವ್ ಆಗಿ ನೋಡಿದಂತಹ ಮ್ಯಾಚ್ ನಂದು ಲೈಫಲ್ಲಿ ಫಸ್ಟ್ ಟೈಮ್. ಸೊ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅಂತ ತುಂಬಾ ಚೆನ್ನಾಗಿತ್ತು, ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದರು ನಮ್ಮ ಜೈಶ್ವಲ್ ಮತ್ತು ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಅಂತೂ ಸೂಪರ್ ಹಿಟ್ ಆಗಿ ಹಾಡಿದರು. ವಿರಾಟ್ ಬರಬೇಕಾದ್ರೆ ತುಂಬಾ ಬೊಬ್ಬೆ, ಅಯ್ಯೋ, ಎಲ್ಲರೂ ವಿಡಿಯೋ ಮೊಬೈಲ್ ಎಲ್ಲ ಆನ್ ಮಾಡಿ ಇದ್ದಾರೆ, ಎಲ್ಲ ತುಂಬಾ ಒಂಥರ ಏನಾಗ್ತದೆ ಶಾಕಿಂಗಲ್ಲಿ. ಸೊ ನೋಡಿ ಯಾವ ರೀತಿ ಬೊಬ್ಬೆ ಹಾಕ್ತಿದ್ರು ಅಂತ. ಸೊ ಜಿತ್ತು ಕೂಡ ಬಿಗ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಸೊ ಅವರಿಗೂ ತುಂಬಾ ಖುಷಿ ಅವರನ್ನು ನೋಡಿ, ಬಟ್ ಅವರು ಔಟ್ ಆದಳ 0-0. ಸೊ ಅದೊಂದು ಬೇಜಾರು. ಆಮೇಲೆ CM ಕೂಡ ಬಂದಿದ್ದರು, ಸಿದ್ದರಾಮಯ್ಯ ಸರ್. ಸೊ ಅವರನ್ನು ಕೂಡ ನೋಡಿ ತುಂಬಾ ಖುಷಿಯಾಯಿತು, ಆ್ಯಂಡ್ ತುಂಬಾ ಕ್ರೌಡ್ ಇತ್ತು ಮಾತ್ರ. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನನಗಂತೂ ಖುಷಿಯಾಯಿತು, ತುಂಬಾ ಖುಷಿಯಾಯಿತು ನನಗೆ ಈ ಥರ ಲೈವ್ ಆಗಿ ಮ್ಯಾಚ್ ನೋಡೋದು. ಸೊ ಎಲ್ಲೋ ಭಯ ಆಗ್ತಿತ್ತು, ಏನೋ ಇಂಡಿಯಾ ಸೋಲ್ಬಿಟ್ಟು ಬಿಡುತ್ತೆ ಅಂತ. ಬಿಕಾಸ್ ಅದು 85-4 ಆಲ್ರೆಡಿ ಹೋಗಿತ್ತಲ್ವಾ. ಸೊ ಅದೊಂದು ಸ್ಟಾರ್ಟಿಂಗೇ ಹೋಗಿತ್ತು, ಬಟ್ ರೋಹಿತ್ ಶರ್ಮಾ ಅವರು ತುಂಬ ಚೆನ್ನಾಗಿ ಆಡಿದರು. ಆಮೇಲೆ ಫಸ್ಟ್ ಇನ್ನಿಂಗ್ಸ್ ಆದ ನಂತರ 20 ಮಿನಿಟ್ಸ್ ಬ್ರೇಕ್ ಇರುತ್ತೆ, ಆ್ಯಂಡ್ ಅಷ್ಟೊತ್ತಿಗೆ ನಾವು ಕೂಡ ಡಿನ್ನರ್ ಮಾಡಿ ಬಂದ್ವಿ. ಸೊ ಡಿನ್ನರ್ಗೆ ನೋಡಿ ಚಪಾತಿ ಮತ್ತು ಪುಲಾವ್, ರೈಸ್, ಚಿಕನ್ ಕರಿ ಎಲ್ಲ ಇತ್ತು. ಆಮೇಲೆ ಇದು ಇದು ನಾವು ಊಟ ಮಾಡಿದ ಏನಿದೆ ನೋಡಿ ಆ ಪ್ಲೇಸಲ್ಲಿ, ನೋಡಿ ಎಲ್ಲ ಓಲ್ಡ್ ಫೋಟೋಸ್ ಇತ್ತು, ಮತ್ತು ಎಲ್ಲರದ್ದು ಆಟೋಗ್ರಾಫ್ಸ್ ಕೂಡ ಇತ್ತು. ಮತ್ತು ರಿಂಕು ಸಿಂಗ್ ಅವರು ಬೆಸ್ಟ್ ಆಗಿ ಆಡಿದ್ರಿಂದ ನಾವು ಈ ಏನು ಮ್ಯಾಚ್ ವಿನ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ನೋಡ್ತಾ ಇರಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ, ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕ್ತೀನಿ ಅಲ್ವಾ, ಅದು ನಿಮಗೆ ಫಸ್ಟ್ ಆಗಿ ಸಿಗುತ್ತೆ ಅಷ್ಟೇ. ಸೊ ಆಮೇಲೆ ನಿಮಗೆ ನನ್ನ ವಿಡಿಯೋ ಫಸ್ಟ್ ಆಗಿ ನೋಡ್ಬೋದಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ. ಆ್ಯಂಡ್ ಮ್ಯಾಚ್ ಅಂತೂ ತುಂಬ ಥ್ರಿಲ್ಡ್ ಆಗಿತ್ತು, ನೀವು ಟಿವಿಯಲ್ಲಿ ನೋಡಿದ ಹಾಗೆ ಸೂಪರ್ ಓವರ್ ಸೂಪರ್ ಓವರ್ ಅಂತ. ಯಾರು ಮ್ಯಾಚ್ ಲಾಸ್ಟ್ ಎಂಡ್ ಎಂಡಿಗೆ ಮ್ಯಾಚ್ ಕೂತ್ಕೊಂಡು ಯಾರೂ ನೋಡಿಲ್ಲ, ಎಲ್ಲ ನಿಂತ್ಕೊಂಡೇ ನೋಡಿದ್ದು ಒಂದು ವಿಡಿಯೋ ಮಾಡ್ತಾ ಈ ಥರ. ಸೊ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಸೂಪರ್ ಓವರ್ ಹಾಕ್ಬೇಕಾದ್ರೆ ಅಲ್ಲಿ ಎಲ್ಲರೂ ಮಾತ್ರ
ಅಂದ್ರೆ ಪಿನ್ ಒಂಥರ ಸೈಲೆಂಟ್ ಆಗೋದು ಆ ಥರ, ಬೊಬ್ಬೆ ಹಾಕೋದು ಆ ಥರ ನೋಡ್ತಾ ನೋಡ್ತಾ, ಆಮೇಲೆ ಟೈ ಟೈ ಆಗ್ತಿತ್ತಲ್ವಾ. ಆಮೇಲೆ ಅಲ್ಲಿ ಸಾಂಗ್ ಕೂಡ ಲೈಕ್ ಮೋಯೆ ಮೋಯೆ ಅಂದ್ರೆ ಕ್ರೌಡ್ ಕೂಡ ಲೈಕ್ ಮೋಯೆ ಮೋಯೆ ಅಂತ, ತುಂಬಾ ಚೆನ್ನಾಗಿತ್ತು. ಅಂತೂ ಇಂತೂ ಒಂದು ಥ್ರಿಲ್ಡ್ ಮ್ಯಾಚ್ ನಂದು, ಫೈನಲ್ ಇಂಡಿಯಾ ವಿನ್ ಆಯಿತು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ ಫಾರ್ ವಿನ್ನಿಂಗ್ ದಿಸ್ T20 ಕ್ರಿಕೆಟ್ ಮ್ಯಾಚ್. ಸೊ ಆಮೇಲೆ ಅವಾರ್ಡ್ ಸೆರೆಮನಿ ಕೂಡ ಇತ್ತು ನೋಡಿ, ಯಾವ ರೀತಿ ಇರುತ್ತೆ ಅಂತ ಅವಾರ್ಡ್ ಸೆರೆಮನಿ ಕೂಡ. ಅಫ್ಘಾನಿಸ್ತಾನ್ ಪ್ಲೇಯರ್ ರಾಶಿದ್ ಖಾನ್ ಕೂಡ ಇದ್ರು ನೋಡಿ, ಅವರನ್ನು ಲೈವ್ ಆಗಿ ನೋಡಿದ್ದು ಹೇಗಿತ್ತು ಅಂತ, ತುಂಬ ಚೆನ್ನಾಗಿತ್ತು. ಅವರು ಮತ್ತೆ ಎಲ್ಲರಿಗೂ ಅಲ್ಲಿ ಪ್ಲೇ ಕೂಡ ಮಾಡಿದ್ರು, ಖುಷಿ ಆಯ್ತು. ಆಮೇಲೆ ಬಿಷ್ಣಾಯ್ ಕೂಡ ಅವರು ಕೂಡ ವೇವ್ ಮಾಡಿದ್ರು ಎಲ್ರಿಗೂ. ರಾಹುಲ್ ಡ್ರಾವಿಡ್ ಟೀಮ್ ಇಂಡಿಯಾದು ಅವಾರ್ಡ್ ಸೆರೆಮನಿಗೆ ಟೀಮ್ ಇಂಡಿಯಾ ರೆಡಿ ಆಯ್ತು ಅವಾರ್ಡ್ ತಗೊಳ್ಳಿಕ್ಕೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯ್ತಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ, ಯಾಕಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕ್ತೀನಲ್ವಾ ನಿಮಗದು ಫಸ್ಟಾಗಿ ಸಿಗುತ್ತೆ ಅಂತ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಎಂದು ತನಕ ವೀಡಿಯೋ ನೋಡ್ಕೊಂಡು ಬನ್ನಿ. ಮ್ಯಾಚ್ ನೋಡ್ಕೊಂಡು ವಾಪಸ್ ಬರಬೇಕಾದ್ರೆ ನಾವು ನಡ್ಕೊಂಡು ಬರ್ತಿದ್ವಿ ನಾವು ಚರ್ಚ್ ಸ್ಟ್ರೀಟ್ ಹತ್ರ. ಸೊ ಅಲ್ಲಿ ಒಂದು RCB ಕೆಫೆ ಕೂಡ ನೋಡಿದ್ವಿ ನೋಡಿ, RCB ಅವ್ರದ್ದು ಕೆಫೆ ಕೂಡ, ಅದು ಕೂಡ ನೋಡಿ ಖುಷಿ ಆಯಿತು. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.